ಮರಸೂರು ಗ್ರಾಮ ಪಂಚಾಯಿತಿಯು ಆನೇಕಲ್ ತಾಲೂಕಿಗೆ ಮಾದರಿ ಗ್ರಾಮ ಪಂಚಾಯಿತಿವಾಗಿದೆ ಎಂದರೆ ತಪ್ಪಾಗಲಾರದು. ಹೌದು, ಒಂದು ಸರ್ಕಾರ ಮಾಡದ ಕೆಲಸ ಕಾರ್ಯಗಳನ್ನು ಸ್ಥಳೀಯ ಮಟ್ಟದ ಪಂಚಾಯಿತಿ ಮಾಡಬಹುದು ಎಂಬುದನ್ನು ಮರಸೂರು ಗ್ರಾಮ ಪಂಚಾಯಿತಿಯ ಆಡಳಿತ ಮಂಡಳಿಯವರು ಮಾಡಿ ತೋರಿಸಿದ್ದಾರೆ. ಉದಾಹರಣೆಗೆ, ಮರಸೂರು ಗ್ರಾಮ ಪಂಚಾಯಿತಿ ವತಿಯಿಂದ ಈಗಾಗಲೇ ಪಂಚಾಯಿತಿ ಕ್ಯಾಂಟೀನ್, ಮಕ್ಕಳ ಮನೆ, ಶಾಲಾ ವಿದ್ಯಾರ್ಥಿಗಳಿಗೆ ಪ್ರತಿ 3 ತಿಂಗಳಿಗೊಮ್ಮೆ ಆರೋಗ್ಯ ಕಿಟ್ ವಿತರಣೆ, ನೋಟ್ ಪುಸ್ತಕ ವಿತರಣೆ, ಆರೋಗ್ಯ ಶಿಬಿರ, ವಿದ್ಯಾಸಿರಿ ಯೋಜನೆ ಮೂಲಕ SSLC ಹಾಗೂ PUC ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ವಿತರಣೆ, ಅಂತಿಮ ನಮನ ಯೋಜನೆ, ಆಂಬುಲೆನ್ಸ್ ಸೇವೆ, ಕನ್ನಡ ಭವನ ಸೇರಿದಂತೆ ಹಲವು ಜನಪರ ಕಾರ್ಯಕ್ರಮಗಳನ್ನು ರೂಪಿಸಿದ್ದು, ಪ್ರಸ್ತುತ ಸಾಲಿನಲ್ಲಿ ಮರಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಎಲ್ಲ ಅಂಗವಿಕಲರಿಗೆ ತಲಾ 1,000 ಪ್ರೋತ್ಸಾಹ ವಿತರಣೆಗೆ ಮತ್ತು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಸ ವಿಲೇವಾರಿಗೆ ಟ್ರ್ಯಾಕ್ಟರ್ ಸೇವೆಗೆ ಇಂದು ಮರಸೂರು ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿಯವರು ಚಾಲನೆ ನೀಡಲಾಯಿತು. ಇನ್ನು ಇಂದು ಮರಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಂಡಾಪುರ ಗ್ರಾಮದಲ್ಲಿ ಪಂಚಾಯಿತಿ ವತಿಯಿಂದ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಅಂಗವಿಕಲರಿಗೆ ಸಾಂಕೇತಿಕವಾಗಿ ತಲಾ 1,000 ಪ್ರೋತ್ಸಾಹ ಧನದ ಚೆಕ್ ವಿತರಣೆ ಮಾಡಲಾಯಿತು. ಹಾಗೂ B&B ಕಂಪನಿ ವತಿಯಿಂದ 100 ಜನ ಅರ್ಹ ಫಲಾನುಭವಿಗಳಿಗೆ ಉಚಿತವಾಗಿ ಹೊಲಿಗೆ ಯಂತ್ರಗಳನ್ನು ವಿತರಣೆ ಮಾಡಲಾಯಿತು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮರಸೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸರಿತಾ ವೆಂಕಟಸ್ವಾಮಿರವರು ವಹಿಸಿದ್ದರು. ಇನ್ನು ಕಾರ್ಯಕ್ರಮದಲ್ಲಿ ಮರಸೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ವೆಂಕಟಸ್ವಾಮಿ ರೆಡ್ಡಿ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಬಂಡಾಪುರ ರಾಮಚಂದ್ರ, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ರಾಮಕೃಷ್ಣ ರೆಡ್ಡಿ, BJP ಮುಖಂಡರಾದ ರಾಧಾಕೃಷ್ಣ ಅಡ್ವಾನಿ, B&B ಕಂಪನಿಯ ಮನೀಶ್ ಗುಪ್ತಾ ಮತ್ತು ಅಲೋಕ್ ಅಗರ್ವಾಲ್, JSSನ ಶಶಿಕಲಾ, ಗ್ರಾಮ ಪಂಚಾಯಿತಿ ಸದಸ್ಯರು, PDO ಮುರಳಿ ಮತ್ತು ಪಂಚಾಯಿತಿ ಸಿಬ್ಬಂದಿ ವರ್ಗ ಮತ್ತು ಗ್ರಾಮಸ್ಥರು ಭಾಗವಹಿಸಿದರು. ಮೊಬೈಲ್ ರಿಪೇರ್, ಫುಡ್ ಪ್ರೊಸೆಸಿಂಗ್, ಈ ರೀತಿ ಕ್ಯಾಂಡಲ್ ಮೇಕಿಂಗ್, ಈ ರೀತಿಯಾದ 10 ಹಲವಾರು ಕಾರ್ಯಕ್ರಮಗಳನ್ನು ಈ ಯೋಜನೆಯಡಿಯಲ್ಲಿ ನಾವು ನಿರ್ವಹಿಸ್ತಾ ಬಂದಿದ್ದೀವಿ. ನಮ್ಮ ಒಂದು ಧ್ಯೇಯ ಅಂತ ಹೇಳಿದ್ರೆ, ಹಸಿದವನಿಗೆ ಮೀನೊಂದ ನೀಡಿದರೆ ಆ ಒಂದೊತ್ತಿನ ಊಟ ನೀಡಿದಂತೆ, ಆದರೆ ಹಸಿದವನಿಗೆ ಮೀನಿಡಿಯುವ ಕಲೆಯನ್ನು ಕಲಿಸಿದರೆ ನೀಡಿದಂತೆ.
ಆಲೋಕ್ ಅಗರ್ವಾಲ್ ಅವರು ತಮ್ಮ ತುಂಬು ಹೃದಯದ ಮನಸ್ಸಿನಿಂದ ಈ ಹೊಲಿಗೆ ಯಂತ್ರಗಳನ್ನು ಉಚಿತವಾಗಿ ವಿತರಿಸಿರುತ್ತಾರೆ. ಅವರು ಇನ್ನು ಮುಂದೆ ಇದೇ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಿ ಅಂತ ಹೇಳಿಬಿಟ್ಟು ಅವರು ಇನ್ನು ಹೆಚ್ಚಿನ ಆಯುಷ್ಯ ಆರೋಗ್ಯ ಕೊಡಲಿ ಅಂತ ಹೇಳಿಬಿಟ್ಟು ನಾನು ಕೇಳ್ಕೊಳ್ತೀನಿ. ವತಿಯಿಂದ ಮೇಡಮ್ನವರು ಈಗ ನಿಮಗೆ ಎಲ್ಲ ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ನೀವು ಇದನ್ನು ನಿಮ್ಮ ಮನೆಯ ಹತ್ತಿರದಿಂದಲೇ ಕಲಿತು ನಿಮ್ಮ ದೈನಂದಿನ ಚಟುವಟಿಕೆಗಳಿಗಾಗುವಷ್ಟು ಹಣವನ್ನು ಸಂಪಾದನೆ ಮಾಡಬಹುದು ಸಲ್ಲಿಸಾಗಂತ ಅವರೆಲ್ಲ ತಿಳಿಸ್ಕೊಟ್ಟಿದ್ದಾರೆ ನಿಮಗೆ. ನೀವು ಅದೇ ರೀತಿಯಲ್ಲಿ ಮುಂದುವರಿಸ್ಕೊಂಡು ಹೋಗಿ ಅಂತ ನಾನು ಕೇಳ. ಹಾಗೆಯೇ ಈ ಅಂಗವಿಕಲರಿಗೆ ಪ್ರತಿ ತಿಂಗಳು 1,000 ರೂಪಾಯಿ ಮಾಸಾಶನದಂತೆ ಈ ವರ್ಷದಿಂದ ನಾವು ಇದ್ದೀವಿ. ಇನ್ನು ಮುಂದೆ ನಾವು ಇನ್ನೂ ಯಾರಾದರೂ ಇದ್ರೆ 7 ಊರುಗಳನ್ನು ಈ ಅಂಗವಿಕಲರ ಸರ್ಟಿಫಿಕೇಟ್ ಅನ್ನು ಪಡೆದು ಅವರು ತಮ್ಮ ಈ ಮಾಸಾಶನವನ್ನು ಪಡೆಯಬಹುದು ಎಂದು ಈ ಮೂಲಕ ಅಭಿನಂದಿಸಿಕೊಳ್ಳುತ್ತೀವಿ. ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದು 3 ಅತ್ಯಂತ ಮುಖ್ಯವಾದಂತಹ ಎಸೆನ್ಷಿಯಲ್ ಆದಂತಹ ಕಾರ್ಯಕ್ರಮ. 1 ಟ್ಯಾಕ್ಟ್ರ್ ಇಂಪಾರ್ಟೆಂಟ್ ಅದು, ಯಾಕೆಂದರೆ ಎಲ್ಲ ಊರಿಗೆ ಯಾವುದೇ ಒಂದು ಕಸ ವಿಲೇವಾರಿ ಮಾಡಬೇಕಾದರೆ ಅದು ಅತ್ಯಂತ ಮುಖ್ಯವಾದುದು. ಅದಕ್ಕೆ ಅದು ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಬಂದಿದೆ ಅಂತ ಹೇಳೋದಕ್ಕೆ ತುಂಬ ಖುಷಿ ಪಡ್ತೀನಿ. ಇನ್ನೊಂದು ಹೆಣ್ಮಕ್ಳು ಪ್ರತಿಯೊಬ್ಬರು ಕೆಲಸಕ್ಕಂತ ಹೋಗೋದಕ್ಕೆ ಆಗೋದಿಲ್ಲ. ಮನೆಯಲ್ಲೇ ಕೂತ್ಕೊಂಡು ತಕ್ಕ ಮಟ್ಟಿಗೆ ಅವರ ಮನೆಯವರಿಗೆ ಸಪೋರ್ಟ್ ಆಗುವಂತಹ ರೀತಿಯಲ್ಲಿ ಕೆಲಸ ಮಾಡೋದಕ್ಕಂತಲೇ ಈ ದಿನ JSS ವತಿಯಿಂದ ಟೈಲರಿಂಗ್ ಕ್ಲಾಸ್, ಎಂಬ್ರಾಯ್ಡ್ರಿ ಕ್ಲಾಸ್ ಮತ್ತು ಬ್ಯೂಟಿಷಿಯನ್ ಕೋರ್ಸನ್ನು ಮಾಡಲಾಗಿದೆ. ಅದನ್ನು ತುಂಬ ಜನ ಸದ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಟೈಲರ್ಸ್ ವತಿಯಿಂದ ಈ ದಿನ ಟೈಲರಿಂಗ್ ಮೆಷಿನ್ಸ್ ತುಂಬ ಜನ ಕೊಡ್ತಿದ್ದಾರೆ. ಅವ್ರಿಗೆ ನಮ್ಮ ಕಡೆಯಿಂದ ಧನ್ಯವಾದಗಳನ್ನ ಚಪ್ಪಾಳೆ ಮುಖಾಂತರ ಹೇಳಬೇಕಾಗಿ ಕೊಟ್ಕೊಳ್ತೀನಿ. ಅಂಗವಿಕಲರಿಗೆ 1,000 ರೂಪಾಯಿ ಅವರ ಅಕೌಂಟ್ಗೆ ವರ್ಗಾಯಿಸುವುದರ ಮುಖಾಂತರ ಏನು ಯಾವಾಗಲೂ ಎಲ್ಲರೂ ಅವ್ರಿಗೆ ವೀಲ್ ಚೇರ್ ಆಗಲಿ ಬೇರೆ ಒಂದು ಅವ್ರಿಗೆ ಏನು ಸಲಕರಣೆ ನೀಡಬೇಕು ಅದನ್ನು ನೀಡ್ತಾ ಇದ್ರು. ಇಂತಹ ಯಾವುದೇ ಒಂದು ಸ್ಟ್ರಾಂಗ್ ಡಿಸಿಷನ್ ಯಾರೂ ತಗೊಳ್ಳಿಲ್ಲ. ಅಂತಹ ಒಳ್ಳೆಯ ಡಿಸಿಷನ್ ನಮ್ಮ ಟೀಮ್ ಆದಂತಹ ಹೊಸ ಟೀಮ್ ಇದು ಸದಸ್ಯರು ಎಲ್ಲ ಮಾತಾಡಿ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ತಗೊಂಡಿದ್ದೀವಿ. ಏನಿವತ್ತು ಮರ್ಸೂರು ಗ್ರಾಮ ಪಂಚಾಯತಿ ಮತ್ತು BNB ಟ್ರಿಪಲ್ ವಾಲ್ ಕಂಟೈನರ್ ಲಿಮಿಟೆಡ್ ಕಂಪನಿಯ ವತಿಯಿಂದ ಇವತ್ತು 1 ಯಾರು ಟೈಲರಿಂಗ್ ತರಬೇತಿ ಹೊಂದಿದ್ರು ಅವರಿಗೆ ಟೈಲರಿಂಗ್ ಮಿಷಿನ್ ಕೊಡೋದು ಕಂಪನಿ 100 ಮಿಷಿನ್ಗಳನ್ನು ಕಂಪ್ನಿಯವ್ರು ಕೊಡ್ತಾ ಇದ್ದಾರೆ. ಜೊತೆಗೆ ಗ್ರಾಮ ಪಂಚಾಯತಿ ಇವತ್ತು ಅಂಗವಿಕಲರಿಗೆ ದಿವ್ಯಾಂಗರಿಗೆ ಇವತ್ತು ಅವ್ರಿಗೆ 1,000 ರೂಪಾಯಿ ಮಾಸಿಕವಾಗಿ 1,000 ರೂಪಾಯಿ ತಿಂಗಳಿಗೆ 1,000 ರೂಪಾಯಿ ಕೊಡಬೇಕಂತ ಇದು ನಾವು ಹಿಂದೆ ಗ್ರಾಮ ಪಂಚಾಯತ್ ನಾನು ಅಧ್ಯಕ್ಷನಾಗಿದ್ದಾಗ ಮಾಡಿದೆ ಅದು ಕಂಟಿನ್ಯೂ ಆಗಲಿಲ್ಲ. ಅದನ್ನು ಮತ್ತೆ ನಮ್ಮ ಅಧ್ಯಕ್ಷರು ಮತ್ತು ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತೆ ತೀರ್ಮಾನ ತೊಗೊಂಡು ಕೊಡಬೇಕನ್ನೋ ಒಂದು ದೊಡ್ಡ ಮನಸ್ಸಿನಿಂದ ಮತ್ತೆ ಕಾರ್ಯಕ್ರಮ ಶುರು ಮಾಡಿದ್ದಾರೆ. ಈ ಇಬ್ಬರಿಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರಿಗೂ ಮತ್ತು ಟ್ರಿಪಲ್ ವಾಲ್ ಕಂಪನಿಯ ಏನು MD ಇದ್ದಾರೆ ಅಗರ್ವಾಲ್ ಅಲೋಕ್ ಅಗರ್ವಾಲ್ ಮತ್ತು ನಾಗರಾಜ್ ಸರ್ ಮ್ಯಾನೇಜರು ಇವರೇ ಇವರೆಲ್ಲರಿಗೂ ನಾನು ಮೊದಲಿಗೆ ಅಭಿನಂದನೆ ಸಲ್ಲಿಸ್ತಾ ಈ ಕಾರ್ಯಕ್ರಮ ಸಲ್ಲಿಸ್ತಾ ಇದ್ದೀನಿ. ಏನು ಈ ಕಾರ್ಯಕ್ರಮ ಇವರು ಮನಸ್ಸು ಮಾಡಿದ್ರೆ ದೊಡ್ಡ ಈಗ BNB ಕಂಪನಿ ಮನಸ್ಸು ಮಾಡ್ತಾಯಿದ್ರೆ ಮತ್ತು ಗ್ರಾಮ ಪಂಚಾಯತಿ ಮನಸ್ಸು ಮಾಡಿದ್ರೆ ಈ ಕಾರ್ಯಕ್ರಮ ಆಗ್ತಾನೆ ಇಲ್ಲ. ನಾನು ಅವ್ರನ್ನ ಮನೀಶ್ ಸರ್ನ ಇವತ್ತು ನೆನೆಸ್ಕೊಬೇಕು ಈ ಕಾರ್ಯಕ್ರಮದಲ್ಲಿ. ಯಾಕಂದರೆ ಮನೀಶ್ ಸರ್ ನನಗೆ ಇವರಲ್ಲಿ ಯಾವ್ದೋ ಒಂದು ಕೆಲಸ ಮಾಡಬೇಕಂದ್ರು ಬೇಡ ಸರ್ ಕೆಲಸ ಮಾಡ ಟೈಲರಿಂಗ್ ಮಿಷಿನ್ ಕೊಡಿಸ್ಬಿಡಿ ಅಂತ ಹೇಳಿದ್ರು. ಆಯಿತು ಸರ್ ನೀವೇನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಒಪ್ಕೊಂಡು ಮನೀಶ್ ಸರ್ ಮತ್ತು ಅಗರ್ವಾಲ್ ಸರ್ ಇವರೆಲ್ಲ ಒಂದು ಚರ್ಚೆ ಮಾಡಿ ಆಯಿತು ಅಂತ ಒಪ್ಪಿಗೆ ಮಾಡಿ 100 ಮಿಷಿನ್ನ ಕೊಟ್ಟಿದ್ದಾರೆ. ಕಾರ್ಯಕ್ರಮ ಎಷ್ಟು ಜನ ಟೈಲರಿಂಗ್ ಹೊಲಿಗೆ ಅಲ್ಲಿ ಬರೋಲ್ಲ ಹೇಳಿ ಯಾರು ಬರೋಲ್ಲ ಹೊಲಿಗೆ ಅಲ್ಲೇ ಈಗ ಮಿಷಿನ್ ತುಳಿಯ ಬರೋಲ್ಲ ಪರವಾಗಿಲ್ಲ ಎಲ್ಲ ಅವರೆಲ್ಲ ಕಲ್ತಿದ್ರು ಎಲ್ರಿಗೂ ಬರ್ತದೆ ಅಂತ ಗೊತ್ತಾಯಿತು. ಯಾಕಂದ್ರೆ ನೋಡೋಣ ಅಂತ ಚೆಕ್ ಮಾಡೋಣ ಅಂತ ತುಂಬ ಸಂತೋಷ. ಏನಿವತ್ತು ಈ ಕಾರ್ಯಕ್ರಮದಲ್ಲಿ ತುಂಬ ಖುಷಿ ಕಾಣ್ತಾ ಇದೆ. ಮುಖದಲ್ಲಿ ಮಿಷಿನ್ ಕೂಡ ತುಂಬ ಒಳ್ಳೆ ಮಿಷಿನ್ ಕೊಡಿಸಿದ್ದಾರೆ. ಇದು ದೊಡ್ಡ ಮಿಷಿನು ಮತ್ತು ಅದ್ರ ಜೊತೆಗೆ ಯಂತ್ರ ಕೊಡಿಸಿದ್ರೆ ಎಲ್ಲರೂ ಸದುಪಯೋಗ ಪಡಿಸ್ಕೊಳ್ಳಿ. ನಿಮ್ಮ ಬಟನ್ ಫಸ್ಟ್ ನೀವು ಹೊಲ್ಕೊಳ್ಳಿ ಬೇರೆಯವ್ರ ಬಟ್ಟೆ ಅಮ್ಮನ ಹೊಲ್ಕೊಳ್ಳಿ. ಯಾಕಂದರೆ ನಮ್ಮ ಬಟ್ಟೆ ನಾವು ಹೊಲ್ಕೊಳಲ್ಲ ಬೇರೆಯವ್ರ ಬಟ್ಟೆ ಹೊಲ್ಕೊಡ್ತೀವಿ ಅದಾಗಬಾರ್ದು. ಫಸ್ಟ್ ನಮ್ಮ ಬಟ್ಟೆ ನಾವು ಹೊಲ್ಕೊಳಲ್ಲ ನಮ್ಮ ನನ್ನ ಬಟ್ಟೆ ಹೊಲ್ಕೊಳಲ್ಲ ಅದಾದಮೇಲೆ ಪಕ್ಕದ ಮನೆಯವ್ರದ್ದು ಕಾಸ್ಗೋಸ್ಕರ ಮಾಡೋಣ. ಎಲ್ಲ ಉದ್ದೇಶ ಏನಂದರೆ ಮಹಿಳೆಯರು ಸ್ವಾವಲಂಬಿಗಳಾಗಬೇಕು.
ಒಂದು ಮನೆಯಲ್ಲಿ ಒಂದು ಮಹಿಳೆ ಸ್ವಾವಲಂಬಿ ಆದರೆ ಆ ಮನೆಯಲ್ಲಿ ಆ ಮನೆ ಯಾವತ್ತೂ ತೊಂದರೆ ಆಯಿತು ಅನ್ನೋ ಮಾತು ಬರೋದಿಲ್ಲ. ಹಾಗಾಗಿ ಈಗ ಹಸು ಕೊಡೋದಿರ್ಬೋದು ಅಥವಾ ಹೈನುಗಾರಿಕೆ ಸಹಾಯ ಇರ್ಬೋದು ಅಥವಾ ಕುರಿ ಸಾಕಾಣಿಕೆ ಇರ್ಬೋದು, ಏನೋ ಒಂದು ಕಾರ್ಯದಲ್ಲಿ ಮಹಿಳೆ ನಾವು ಬೆಳಗ್ಗೆ ಎದ್ದಿದ್ದೀವಿ, ಅಡುಗೆ ಮಾಡಿದ್ದೀವಿ, ಟಿಫನ್ ಮಾಡಿದ್ವಿ, ಮಕ್ಕಳು ಸ್ಕೂಲ್ ಕಳ್ಸಿದ್ವಿ, ನಮ್ಮ ಕೆಲಸ ಆಯಿತು, ಇಷ್ಟೆಲ್ಲ ನಿಮ್ಮ ಕೆಲಸ. ಆಚೆಕಡೆ ನಾವು ಬರ್ತೀವಿ, ಬೆಳಗ್ಗೆ ಎದ್ದೇಳ್ತೀವಿ, ನಾವು ಬರ್ತೀವಿ, ರುಟೀನ್ ವರ್ಕ್ ನಮ್ಮದು, ಸಂಜೆ ಮನೆಗೆ ಬರ್ತೀವಿ. ಆದರೆ ಮನೆಯಲ್ಲಿ ಅದೇ ಕಾರಣಕ್ಕೆ ಹಿರಿಯರು ಮನೆ ಹೆಂಗಸನ್ನು ಯಜಮಾನಿ ಅಂತಾರೆ. ಹೆಜ್ಜೆ ನಿಮ್ಗೆ ಗೊತ್ತಿದ್ದೇ ಗೊತ್ತು ಗೊತ್ತಿಲ್ಲ, ಹಿರಿಯರು ಅಂತಾರೆ. ಆಗ ಅಂತ ಏನಕ್ಕೆ ಯಜಮಾನಿ ಅಂತಾರೆ ಅಂದರೆ, ಪ್ರತಿಯಿಂದ ಹಿಡಿದು ನೀವು ಒಂದು ಕಾರು ಉಪ್ಪಿಂದ ಹಿಡಿದು ಅಕ್ಕಿ ತನಕ ಪ್ರತಿಯೊಂದು ಮಗುವಿನ ಇನ್ನೊಂದು ಮತ್ತೊಂದು ಎಲ್ಲ ಜವಾಬ್ದಾರಿ ಸಂಪೂರ್ಣ ಜವಾಬ್ದಾರಿ ನಿಮ್ಮದೇ ಇರುತ್ತೆ. ಹಾಗಾಗಿ ಒಂದು ಮಹಿಳೆ ಸ್ವಾವಲಂಬಿ ಆದವಾಗ ಅದಕ್ಕೊಂದು ಅರ್ಥ ಇದೆ. ಹಾಗಾಗಿ ಸನ್ಮಾನ್ಯ ನಮ್ಮ ದೇಶದ ನೆಚ್ಚಿನ ಪ್ರಧಾನಿಗಾದಂಥ ನರೇಂದ್ರ ಮೋದಿ ಅವರ ಆಶಯದಂತೆ ಅವರು ಫಸ್ಟ್ ಹೇಳೋದಾದ್ರೆ ಮಾತೇ ಇರೋ ಸ್ವಾವಲಂಬಿ ಆದರೆ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿನೂ ಉತ್ತಮವಾಗುತ್ತೆ ಅಂತ. ಅದು ನಗಿತಾರೆ ಎಲ್ಲ, ಏನು ಮಹಿಳೆ ಉತ್ತಮ ಆಗಿಬಿಟ್ಟರೆ ಆರ್ಥಿಕ ಉತ್ತಮ ಆಗುತ್ತಾ ಅಂತ. ಅವ್ರಿಗೆ ಗೊತ್ತಿಲ್ಲ, ಕಷ್ಟ ಬಂದವಾಗ ಜೀರಿಗೆ ಡಬ್ಬದಲ್ಲಿ ಇರುತ್ತೆ ಕಾಸು. ಅಗರ್ವಾಲ್ ಅವ್ರಿಗೆ ವಿಶೇಷವಾದ ಧನ್ಯವಾದ ತಿಳಿಸ್ತೇನೆ. ಏಕೆಂದರೆ ಅವ್ರು ಇಂಥ ಟೈಮಲ್ಲಿ ನಿಮಗೊಂದು 100 ಮಿಷಿನ್ ಇಂಥ ಉನ್ನತವಾದ ಒಳ್ಳೆ ಅತ್ಯುತ್ತಮವಾಗಿರೋ ಮಿಷಿನ್ ನೋಡಿದೆ ನಾನು. ಇಂಥ ಮಿಷಿನ್ ಕೊಡೋದು ಹುಡುಗಾಟಿಕೆ ಮತ್ತಲ್ಲ, ಅವ್ರ ಉದ್ದೇಶ ಏನು, ಅವ್ರ ಉದ್ದೇಶ ನಾವೇನೋ ಕೊಡಬೇಕು, ನಾವು ದಾನ ಧರ್ಮ ಕೊಡಬೇಕು ಅನ್ನೋ ಉದ್ದೇಶ ಅಲ್ಲ. ಮಹಿಳೆಯರು ಸ್ವಾವಲಂಬಿಗಳಾಗಬೇಕು ಅಂತ. ನೀವು ಅದನ್ನು ಸ್ವಾವಲಂಬಿಗಳು ಯಾವ ಥರ ಬೇಕಾದಾಗ್ಬೋದು, ಈಗ ಒಂದು ಮಿಷಿನ್ ಇದೆ, ನೀವು ಅದನ್ನು 4 ಮಿಷಿನ್ ಮಾಡ್ಕೋಬೋದು. ನೈರ್ಮಲ್ಯಕ್ಕೆ ವಿಶೇಷವಾದ ದಾರಿ ಇರ್ಬೋದು, ಅಂತಿಮ ನಮನ, ಈ ಥರ ವಿಶೇಷವಾದ ನೂತನ ಎಲ್ಲ ಅಧ್ಯಕ್ಷ ಆಗ್ತೀವಿ, ಏನೋ ಅಧ್ಯಕ್ಷ ಮಾಡ್ತೀವಿ, ಏನೋ ಮಾಡ್ತೀವಿ, ಅಲ್ಲಿ ಫಂಡ್ ಬರುತ್ತೆ, ಮುಗಿತೀವಿ, ಕೆಲಸ ಮಾಡ್ತೀವಿ, ಚರಂಡಿ ರೋಡು ಲೈಟು ಅವೆಲ್ಲ ಸರ್ವೇ ಸಾಮಾನ್ಯ ಸಹಜ ಅದು. ಆದರೆ ವಿಶೇಷವಾಗಿ ಮಾಡಬೇಕು ಅಂತಿಮ ನಮನ ಇರ್ಬೋದು. ಈಗ ಒಂದು ಟ್ರ್ಯಾಕ್ಟರ್ ತಗೊಂಡ್ಬಂದಿದ್ದಾರೆ, ಏನಕ್ಕೆ ಟ್ರ್ಯಾಕ್ಟರ್ ಉದ್ದೇಶ, ಇಲ್ಲಿ ಯಾರು ಸ್ವಂತ ಉಪಯೋಗಿಸಲ್ಲ ಟ್ರ್ಯಾಕ್ಟರ್, ಯಾವ ಊರಲ್ಲಿ ಕಸ ಜಾಸ್ತಿ ಇದೆ, ಆ ಯಾರು ಸಂಬಂಧಪಟ್ಟ ಪ್ರತಿನಿಧಿಗಳು ಮೆಂಬರ್ಸ್ ಅವ್ರು ಗಮನ ತಂದಾಗ ಅಲ್ಲಿ ಹೋಗಿ ಅಟ್ಲೀಸ್ಟ್ ಅದನ್ನು ಖಾಲಿ ಮಾಡೋದಾಗುತ್ತೆ. ಯಾವಾಗ ನಮ್ಮ ಗ್ರಾಮ ಸ್ವಚ್ಛ ಇರುತ್ತೆ, ಈಗ ನೀವೇ ನೋಡ್ತಾ ಇದ್ದೀರಾ ಮಹಾಮಾರಿ ಪ್ಯಾಂಡಮಿಕ್ ಇದು, ಕೊರೋನಾ ಇರ್ಬೋದು, ಡೆಂಗ್ಯೂ ಫೀವರ್ ಇರ್ಬೋದು, ಈಗ ಹೊಸದಾಗಿ ಬರ್ತಾ ಇದೆ ಅಂದರೆ ಗೈಡ್ಲೈನ್, ಗೌರ್ಮೆಂಟ್ ಗೈಡ್ಲೈನ್ಸ್ ಇದೆ, ಹುಷಾರಾಗಿರಿ, ಮಂಕಿ ಪಾಕ್ಸ್ ಅಂತಲೇ ಇವತ್ತು ನಿನ್ನೆ ಸರ್ಕಾರ ಸುತ್ತಲೇ ಹೊಡೆಸಿದೆ, ಭಾಳಷ್ಟು ಜಾಗರೂಕ ಆಗಿದೆ ಅಂತ. ಏನೇನು ಕಾಯಿಲೆ ಬರುತ್ತೋ ಗೊತ್ತಿಲ್ಲ. ಹಾಗಾಗಿ ನಮ್ಮ ಊರು ಸ್ವಚ್ಛ ಇರಬೇಕಾದ್ರೆ, ನಮ್ಮ ಊರು ಸ್ವಚ್ಛವಾಗಿರ್ಬೇಕಾದ್ರೆ ನಮ್ಮ ಮನಸ್ಸು ಸ್ವಚ್ಛವಾಗಿರುತ್ತೆ, ನಮ್ಮ ಮಕ್ಕಳು ಆಟಪಾಠಕ್ಕೆ ಬಿಡ್ತೀವಿ, ರೋಡ್ಗೆ ಬಿಡ್ತೀವಿ, ಆ ಮಕ್ಕಳು ಉತ್ತಮವಾದ ಅವ್ರಿಗೆ ಆರೋಗ್ಯ ಇರುತ್ತೆ, ನಮ್ಮ ಊರು ಸ್ವಚ್ಛ ಇರುತ್ತೆ. ಹಾಗಾಗಿ ಈ ಬೋರ್ಡ್ ಬಂದಾಗ ಏನಾದರೂ ಒಂದು ವಿಶೇಷವಾದ ವಿನೂತನ ಯೋಜನೆಗಳು ಜೋಡಿಸ್ತಾನೆ ಇದ್ದಾರೆ. ಆ್ಯಂಬುಲೆನ್ಸ್ ತಂದಿದ್ದಾರೆ. ಆ್ಯಂಬುಲೆನ್ಸ್ ಅಂದರೆ ಈಗ ನಾವು ಮೊದಲಿಗೆ ಏನು ಮಾಡಬೇಕಾಯಿತು, 118 ಅಥವಾ 112 ಕಾಲ್ ಮಾಡಿ, 108 ಅಥವಾ 112 ಕಾಲ್ ಮಾಡಿ ಅಂತಿತ್ತು. ಅವ್ರು ಕಾಲ್ ಮಾಡಿದ್ರೆ ನಮ್ಮಂತ ನಿಮ್ಮಂತ ಎಷ್ಟು ಜನ ಅವ್ರಿಗೆ, ಈಗ ನಮ್ಮ ಪಂಚಾಯತಿಲೇ ಒಂದು ಇವೆಲ್ಲ ಪ್ರಯತ್ನ ಮಾಡಿ ಒಂದು ಆ್ಯಂಬುಲೆನ್ಸ್ ತಗೊಂಡಿದ್ದಾರೆ. ಪಂಚಾಯತಿಲಿ ಆ್ಯಂಬುಲೆನ್ಸ್ ಇರುತ್ತೆ, ಅದಕ್ಕೆ ಅದನ್ನು ವ್ಯವಸ್ಥೆನೂ ಅದನ್ನು ಮೇಂಟೆನೆನ್ಸ್ ಕೂಡ ಪಂಚಾಯತಿ ಮಾಡ್ತಾ ಇದೆ. ಯಾವುದೋ ಊರಲ್ಲಿ 12 ಗಂಟೆ ರಾತ್ರಿಲಿ ಸಹೋದರಿ ಯಾರಾದರೂ ಗರ್ಭಿಣಿ ಹೆಂಗಿರ್ಬೋದು ಅಥವಾ ಏನೋ ಸೀರಿಯಸ್ ಆಯಿತು ಅಥವಾ ಏನೋ ತೊಂದರೆ ಆಯಿತು ಊರಲ್ಲಿ, ನಾವು 112 ಕಾಲ್ ಮಾಡಿ ಆ 112 ಬಂದು ನಮ್ಮನ್ನು ತೊಗೊಂಡೋಗಿ ಹೋಗೋದಕ್ಕೆ ಅಟ್ಲೀಸ್ಟ್ 45 ಮಿನಿಟ್ಸ್, ಅದನ್ನು ಗೋಲ್ಡನ್ ಅವರ್ ಅಂತಾರೆ. ಯಾವುದೇ ಒಂದು ಅಚಾತುರ್ಯ ಅವಘಡ ಆದವಾಗ ಆ ಮುಂದೆ ಇರ್ತಕ್ಕಂಥ 45 ನಿಮಿಷನ ಗೋಲ್ಡನ್ ಅವರ್ ಅಂತಾರೆ. ಆ ಗೋಲ್ಡನ್ ಅವರಲ್ಲಿ ಮನುಷ್ಯನ ಬದುಕಿಸ್ಬೋದು, ಈವನ್ ಹೃದಯಾಘಾತವನ್ನು 45 ನಿಮಿಷ ಒಳಗಡೆ ಆಸ್ಪೆಕ್ಟ್ ಸೇರಿಸಿದ್ರೆ ಬದುಕೋ ಚಾನ್ಸಸ್ ಇದೆ. ಹಾಗಾಗಿ ಇಂಥ ಒಂದು ಉತ್ತಮವಾದ ಕಾರ್ಯ ಮಾಡ್ತಾ ಇದ್ದಾರೆ. ಇನ್ನೂ ಈ ತಂಡಕ್ಕೆ ನನ್ನ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತಾರೆ. ಇನ್ನೂ ಈ ಥರ ವಿಶೇಷವಾದ ಕಾರ್ಯಕ್ರಮಗಳು ಮಾಡಿ ಇನ್ನೂ ಮುಂದಿನ ದಿನ ನನ್ನ ಸ್ನೇಹಿತ ರಾಮಚಂದ್ರ ಅವರು ಹೇಳಿದ್ರು ಇನ್ನೂ ಮಿಷಿನ್ಸ್ ಕೊಡಬೇಕು ಅಂತ. ಮಿಷಿನ್ಸ್ ಒಂದೇ ಅಲ್ಲ, ಇನ್ನೂ ನಿಮ್ಮ ಈಗ ವಿಶೇಷಚೇತನರಿಗೆ ಕೊಟ್ಟಿದ್ದೀರಾ, ಮಾಸಾಶನ ಕೊಟ್ಟಿದ್ದೀರಾ, ಅದು ಎಷ್ಟು ಅದ್ಭುತವಾದ ಕಾರ್ಯಕ್ರಮ ಅಂದರೆ 4 ಜನ 5 ಜನ ಬಂದಿರ್ಬೋದು, ಜನ ನೋಡ್ಕೊಂಡಿಗೆ ಏನು 4 ಜನಕ್ಕೆ 5 ಜನ ಕೊಟ್ಟರು ಅಂತ ಅಲ್ಲ, ಇವತ್ತು ಪ್ರಥಮವಾಗಿ ಪ್ರಾರಂಭ ಆಗಿದೆ ಅದು. ಎಂಥ ಸುಂದರವಾದ ಅದು ಆಲೋಚನೆ ಅಂದರೆ ಇನ್ನು ಇದಕ್ಕಂತೂ ಹ್ಯಾಟ್ಸ್ ಆಫ್, ಅದಕ್ಕೇನು ಓಡ್ಸೇ ಇಲ್ಲ, ಅಷ್ಟು ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಅವ್ರನ್ನೂ ಗುರುತಿದ್ದಾರೆ ಅಂದರೆ ನಮ್ಮ ತಂಡ ಹೆಂಗೆ ಮಾಡ್ತಾ ಇದ್ದರೆ ಒಗ್ಗಟ್ಟಿಂದ ಕೆಲಸ ಮಾಡ್ತಾ ಇದೆ. ನಮ್ಮ ತಂಡ ಏನಾಗುತ್ತೆ, ಬೇಸಿಕ್ ಲೆವೆಲಿಂದ ಏನೇನು ಸಮಸ್ಯೆ ಇದೆ, ತಳಮಟ್ಟದಿಂದ ಏನು ಸಮಸ್ಯೆ ಇದೆ, ಆ ಸಮಸ್ಯೆಗಳನ್ನು ಕೊರತು ಅದಕ್ಕೊಂದು ಪರಿಷ್ಕಾರ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಈ ದಿನ ಒಂದು ವಿದ್ವತ್ಪೂರ್ಣ ವೇದಿಕೆ ಅಂತಲೇ ಹೇಳ್ಬೋದು. ನಮ್ಮ ಮರ್ಸೂರು ಗ್ರಾಮ ಪಂಚಾಯತಿಯಿಂದ ಈ ದಿನ ಅಂಗವಿಕಲರಿಗೆ 1,000 ರೂಗಳ ಸಹಾಯಧನವನ್ನು ಈ ದಿನ ಕೊಡೋದು ಮುಖಾಂತರ ಚಾಲನೆಯನ್ನು ನೀಡಿದಿರಿ. ಅದೇ ರೀತಿ ಹೊಲಿಗೆ ಯಂತ್ರ ತರಬೇತಿ ಪಡೆದಂತಹ ಮಹಿಳೆಯರಿಗೆ ಸುಮಾರು 100 ಮಿಷಿನ್ಗಳನ್ನು BP ವತಿಯಿಂದ ಉಚಿತವಾಗಿ ಹೊಲಿಗೆ ಯಂತ್ರವನ್ನು ನಮ್ಮ ಮರ್ಸೂರು ಗ್ರಾಮ ಪಂಚಾಯತಿಗೆ ನೀಡಿರುತ್ತಾರೆ. ಅದನ್ನು ನಾವು ಎಲ್ಲ ತರಬೇತಿ ಪಡೆದಂತಹ ಮಹಿಳೆಯರಿಗೆ ವಿತರಣೆ ಮಾಡ್ತಿದ್ದಾರೆ. ಇದಕ್ಕೆ ಕಾರಣಕರ್ತರಾದಂತಹ ಅಲೋಕ್ ಸರ್ ಅವರಿಗೆ ನಾನು ಮರ್ಸೂರು ಗ್ರಾಮ ಪಂಚಾಯತಿ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಇದೇ ರೀತಿ ನಮ್ಮ ಪಂಚಾಯತಿಗೆ ಇನ್ನೂ ಅನೇಕ ನಿಮ್ಮ CSR ಫಂಡ್ ಏನಿದೆಯೋ ಸರ್, ಅದನ್ನೆಲ್ಲ ನಮ್ಮ ಮರ್ಸೂರು ಗ್ರಾಮ ಪಂಚಾಯತಿಗೆ ಸಹ ನೀಡಿ ನೀವು
ಅಭಿವೃದ್ಧಿಯಲ್ಲಿ ನಮ್ ಕೈ ಜೋಡಿಸ್ಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಹೀಗೆ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಮ್ಮ ಮರ್ಸೂರು ಗ್ರಾಮ ಪಂಚಾಯತಿ ಮುನ್ನಡೀತಾ ಇದೆ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಬಹುದು. ಅದೇ ರೀತಿ ಅಂತಿಮ ನಮನ ಆಗಿರ್ಬೋದು, ಮಕ್ಕಳಿಗೆ ಹೆಲ್ತ್ ಕಿಟ್, 5,000 ತೆಂಗಿನ ಸಸಿಗಳನ್ನು ಕೊಟ್ಟಿದ್ದೀರಿ. ಹಾಗೆ ಮಕ್ಕಳ ಮನೆ LKG UKG ಏನು ಆಂಗ್ಲ ಮಾಧ್ಯಮದ ಶಾಲೆಯನ್ನು ಸಹ ನಮ್ಮ ಮರ್ಸೂರು ಗ್ರಾಮ ಪಂಚಾಯತಿಯಿಂದ ನಡೆಸ್ತಾ ಇದ್ದೀರಿ, ಅದೊಂದು ಹೆಮ್ಮೆಯಿಂದ ಹೇಳ್ಕೋಬಹುದು. ಇದೇ ರೀತಿ ಒಂದು ಅಂಗವಿಕಲರದ ವಿನೂತನ ಕಾರ್ಯಕ್ರಮವನ್ನು ಈಗಿನ ಚಾಲನೆ ನೀಡಿದ್ದೀರಿ. ಅದಕ್ಕೆ ನಮ್ಮೆಲ್ಲರ ಸದಸ್ಯರು, ಸಿಬ್ಬಂದಿ ವರ್ಗದವರು ಹಾಗೂ ಇಲ್ಲಿ ನೆರೆದಿರುವಂತ ಎಲ್ಲರಿಗೂ ಸಹ ನಾನು ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತೇನೆ. ಅಡಿಯಲ್ಲಿ ತಲಾ 10,000 ರೂಗಳನ್ನು ಸಹ ನಮ್ಮ ಪಂಚಾಯತಿಯಿಂದ 25 ಲಕ್ಷ ರೂ ವೆಚ್ಚದಲ್ಲಿ ಪ್ರತಿಯೊಬ್ಬರು 10ನೇ ಕ್ಲಾಸ್ ಪಾಸ್ ಆಗಿರೋರ್ಗೂ, ಸೆಕೆಂಡ್ PUC ಮತ್ತು ಡಿಗ್ರಿ ಪಾಸ್ ಆಗಿರುವಂತಹ ವಿದ್ಯಾರ್ಥಿಗಳಿಗೆ ನಾವು ತಲಾ 10,000 ರೂಗಳನ್ನು ಒಂದು ಪ್ರೋತ್ಸಾಹ ಧನವಾಗಿ ಪಂಚಾಯತಿಯಿಂದ ನೀಡಿರುತ್ತೇವೆ. ಎಲ್ರಿಗೂ ಸಹ ಉಪಯೋಗ ಆಗಿದೆ. ವಿದ್ಯಾರ್ಥಿಗಳಿಗೆ ಒಂದು ಎಜುಕೇಷನ್ಗೋಸ್ಕರ ನಾವು 10,000 ರೂಗಳನ್ನು ವಿತರಣೆ ಮಾಡಿದ್ದೀರಿ. ಪರಾವಲಂಬಿ ಆಗಬೇಡದು ಅಂತ, ಯಾಕಂದ್ರೆ ಕೇವಲ ಒಂದು ಮನೆಯಲ್ಲಿ ಗಂಡ ಹೆಂಡತಿ ಅನ್ನೋದು ಸಹಭಾಗಿತ್ವ ಅಂದ್ರೆ ಗಂಡನೇ ತಗೊಂಡ್ಬಂದು ದುಡ್ದು ತಂದಾಕ್ಬೇಕು, ನಾವು ಕುತ್ಕೊಂಡ್ ತಿನ್ನೋದಲ್ಲ. ನೀವು ಹೊಲಿಗೆ ಯಂತ್ರವನ್ನು ಕಲಿತು ಒಂದು ಬ್ಯೂಟಿ ಪಾರ್ಲರ್ ಎಂಬ್ರಾಯ್ಡಿಂಗ್ ಕ್ಲಾಸ್ ಮಾಡಿರೋರು 3 ಜನ ಟೀಮ್ ಇರೋದ್ರಿಂದ ನೀವು ಸಹ ದುಡಿಮೆ ಒಂದು 10,000 ಹಿಡಿದು 12,000 ಸಹ ಸಂಪಾದನೆ ಮಾಡಿಕೊಳ್ಳುವಂತಹ ಒಂದು ಸಾಮರ್ಥ್ಯವನ್ನು ಸಹ ಹೊಂದಿರಬೇಕು. ಯಾಕಂದ್ರೆ ಇದು ಕೇವಲ ನಾವು ಬರೀ ಇನ್ನೊಬ್ರಿಗೆ ಡಿಪೆಂಡ್ ಆಗಬೇಡ್ದು ಅಂತ ಹೇಳ್ತೀನಿ. ಆಮೇಲೆ ಕಲ್ತ್ಬಿಟ್ಟು ಸಹ ಮನೇಲೇ ಇರಬಾರ್ದು. ನೀವು ಹೇಳ್ದಂಗೆ ಬ್ಯೂಟಿ ಪಾರ್ಲರ್ ಆಗಿರ್ಬೋದು, ನೀವು ಸಹ ಒಂದು ಕ್ಲಾಸ್ ಹಾಕೊಂಡು ಮಾಡಿ, ಇಲ್ಲಾಂದ್ರೆ ನೀವು ಬೇರೆ ಕಡೆ ಒಳಗೆ ಹೋಗಿ ಮನೆಗಳಿಗೆ ಅಟೆಂಡ್ ಮಾಡಿ ಅವ್ರಿಗೆ ಬೇಕಾಗಿರುವಂತಹ ಒಂದು ಹೇರ್ ಸ್ಟೈಲ್ ಆಗಿರ್ಬೋದು, ಫೇಶಿಯಲ್ ಆಗಿರ್ಬೋದು, ಐಬ್ರೋಗಳಾಗಿರ್ಬೋದು, ಪ್ರತಿಯೊಂದು ಬ್ಯೂಟಿ ಪಾರ್ಲರ್ ಅಲ್ಲಿ ಏನೇನು ಸಿಗುತ್ತೋ ಸೌಲಭ್ಯಗಳು ಸಹ ಹೋಮ್ ಸರ್ವಿಸ್ ಸಹ ನೀವು ಮಾಡ್ಬೋದು. ಆಮೇಲೆ ಟೈಲರಿಂಗ್ ಕ್ಲಾಸ್ ಕಲ್ತಿರೋರು ಸಹ ನಿಮ್ಮ ಬಟ್ಟೆಗಳನ್ನು ಹೊಲ್ಕೊಂಡು ಬೇರೆಯವ್ರಿಗೂ ಸಹ ಹೊಲ್ಕೊಡ್ಬೋದು. ಆಮೇಲೆ ಕೇವಲ ಸರ್ಟಿಫಿಕೇಟ್ ತಗೊಂಡೋಗಿ ಮನೇಲಿ ಇರೋದಲ್ದಿರ ಟೀಚರ್ಗಳಾಗಿ ಶಿಕ್ಷಕರಾಗಿ ಸಹ ನೀವು ವರ್ಕ್ ಮಾಡ್ಬೋದು. ಅದರಲ್ಲಿ ಮೇನ್ ನಮ್ಮ ಪಂಚಾಯತಿಗೆ ಜಾಸ್ತಿ ಜನ ವರ್ಕ್ ಮಾಡ್ಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಕಂಟಿನ್ಯೂಸ್ ಇಂದ
ಇಲ್ಲಿ ಬಂಡಾಪುರ ಅಂತ ಫ್ಯಾಕ್ಟ್ರಿ ಇದೆ. ಈಗ 100 ಸೂಯಿಂಗ್ ಮೆಷಿನ್ ಕೊಡ್ತಾ ಇದ್ದೀವಿ. ಎಲ್ಲ ಎಲ್ಲ ಜನಕ್ಕೆ ಉಪಯೋಗ ಆಗುತ್ತೆ. ಎಲ್ಲ ಇದು ಪಂಚಾಯತ್ ಅವರು ಒಳ್ಳೆ ಕೆಲಸ ಮಾಡ್ತಾ ಇದೆ, ಅವರಿಗೆ ಸ್ವಲ್ಪ ಹೆಲ್ಪ್ ಮಾಡೋಕ್ಕೆ ನಾವು ಇದು ಕೊಡ್ತಾ ಇದ್ದೀವಿ. ಎಲ್ಲ ಜನಕ್ಕೆ ಕೆಲಸ ಸಿಗುತ್ತೆ. ಎಲ್ಲ ಜನ ಮನೆಯಲ್ಲಿ ಸುಮ್ಮನೆ ಕೂತ್ಕೊಂಡಿದ್ದಾರೆ, ಅಲ್ಲಿ ಸ್ವಲ್ಪ ಕೆಲಸ ಸಿಗುತ್ತೆ, ದುಡ್ಡು ಬರುತ್ತೆ, ಯೂಸ್ ಆಗುತ್ತೆ ಮನೆಯಲ್ಲಿ, ಅದಕ್ಕೋಸ್ಕರ ಕೊಡ್ತಾ ಇದ್ದೀವಿ. ಇವತ್ತು ಬಿ ಆ್ಯಂಡ್ ಬಿ ಕಂಪನಿಯವರು ಮತ್ತು ಗ್ರಾಮ ಪಂಚಾಯತ್ ಮರ್ಸೂರು ಗ್ರಾಮ ಪಂಚಾಯತಿ ವತಿಯಿಂದ ಎರಡು ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ವಿ. ಏನಂದರೆ ಒಂದು ಏನು ಹೊಲಿಗೆ ತರಬೇತಿ ಪಡೆದಿದ್ದರು ಅವರಿಗೆ ಹೊಲಿಗೆ ಯಂತ್ರವನ್ನು ಕೊಡೋದು, ಮತ್ತೊಂದು ಯಾರು ದಿವ್ಯಾಂಗರಿದ್ದರು ಅವರಿಗೆ ಮಾಸಿಕವಾಗಿ 1,000 ರೂಪಾಯಿ ವಿತರಣೆ ಮಾಡೋದು, ಪ್ರತಿ ತಿಂಗಳು ಕೊಡುವಂಥದ್ದು ಕಾರ್ಯಕ್ರಮನ ಇವತ್ತು ಉದ್ಘಾಟನೆ ಮಾಡಿದ್ದಾರೆ. ಈ ಕಾರ್ಯಕ್ರಮದ ಮೊದಲಿಗೆ ಉದ್ಘಾಟನೆ ಮಾಡಿದಂಥ ಅಧ್ಯಕ್ಷರು ಮತ್ತು ಟ್ರಿಪಲ್ ವಾಲ್ ಕಂಪನಿಯ ಬಿ ಆ್ಯಂಡ್ ಬಿ ಟ್ರಿಪಲ್ ವಾಲ್ ಕಂಪನಿಯ ಅಗರ್ವಾಲ್ ಅಲೋಕ್ ಅಗರ್ವಾಲ್ಗೂ ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಸರಿತಾ ಮೇಡಮ್ವರೆಗೂ, ಉಪಾಧ್ಯಕ್ಷರಾದಂಥ ವೆಂಕಟಸಾಮ ರೆಡ್ಡಿ ಅವರಿಗೂ ಮತ್ತು ಎಲ್ಲ ಗ್ರಾಮ ಪಂಚಾಯತಿಯ ಸದಸ್ಯರಿಗೂ ಮತ್ತು ಆ ಕಂಪನಿಯ ಮ್ಯಾನೇಜಿಂಗ್ ಮ್ಯಾನೇಜರಾದಂಥ ನಾಗರಾಜ್ ಸರ್ ಅವರಿಗೂ ಮತ್ತು ವೇದಿಕೆ ಮೇಲಿದ್ದಂಥ ಎಲ್ಲ ಗಣ್ಯರಿಗೂ ವಂದನೆಗಳು ಮತ್ತು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಮತ್ತು ಏನು ಇವತ್ತು ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೀತು, ಈ ಕಾರ್ಯಕ್ರಮದಲ್ಲಿ 100 ಜನಕ್ಕೆ ಹೊಲಿಗೆ ಯಂತ್ರಗಳನ್ನು ನಾವು ಆ ಕಂಪ್ನಿ ಕಡೆಯಿಂದ ಕೊಡಿಸ್ತಾ ಇದ್ವಿ, ಮತ್ತು ದಿವ್ಯಾಂಗರಿಗೆ 30 ಜನಕ್ಕೆ ಪ್ರತಿ ತಿಂಗಳು 1,000 ರೂಪಾಯಿ ಮಾಸಾಶನವನ್ನು ನೀಡ್ತಾ ಇದ್ವಿ. ಹಾಗಾಗಿ ಗ್ರಾಮ ಪಂಚಾಯತಿ ತುಂಬ ಉತ್ತಮವಾದ ಕೆಲಸವನ್ನು ಮಾಡ್ತಾ ಇದೆ. ಏನು ಟ್ರ್ಯಾಕ್ಟರು ಮೊನ್ನೆ ಟ್ರ್ಯಾಕ್ಟರ್ ತರೋದಿರ್ಬೋದು, ಆಂಬ್ಯುಲೆನ್ಸ್ ತರೋದಿರ್ಬೋದು, ಇದರಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು ಮತ್ತು ಈಗ ನಮಗೆ ನಮ್ಮ ಅಡ್ವಾನಿಯವರು ಮತ್ತು ನಾಣಸಮ್ಮಣ್ಣವರು ನಮ್ಮ ಮಂತ್ರಿಗಳಾದಂಥ ನಾಣಸಮ್ಮಣ್ಣವರು ಮತ್ತು ಅಡ್ವಾನಿಯವರು ನಾವೆಲ್ಲರೂ ಗ್ರಾಮ ಪಂಚಾಯತ್ ಅಧ್ಯಕ್ಷರೆಲ್ಲ ಸೇರಿ ಈಗ ಕಾವೇರಿ ವಾಟರ್ಗೆ 2 ಕೋಟಿ ರೂಪಾಯಿನ ಇದಕ್ಕೆ ತುಂಬ ಶ್ರಮಪಟ್ಟು ಅಡ್ವಾನಿಯವರು ಓಡಾಡಿ 2 ಕೋಟಿಯನ್ನು ಬಿಡುಗಡೆ ಮಾಡಿಸಿದರೆ, ಬಿಡುಗಡೆ ಮಾಡಿಸಿದಂಥ ಅಡ್ವಾನಿಯವ್ರಿಗೂ ಹಾಗೂ ನಾಣಸಮ್ಮಣ್ಣವ್ರಿಗೂ ಮತ್ತು ವಸತಿ ಸಚಿವರಾದ ಸೋಮಣ್ಣವ್ರಿಗೂ ಗ್ರಾಮ ಪಂಚಾಯತಿ ಪರವಾಗಿ ಎಲ್ಲ ಸದಸ್ಯರು ಮತ್ತು ಅಧ್ಯಕ್ಷರ ಪರವಾಗಿ ಅಭಿನಂದನೆಗಳು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮತ್ತು ಈ ಕಾರ್ಯಕ್ರಮಕ್ಕೆ ಏನು ಇವತ್ತು ಬಂದಿದ್ದಾರೆ ಎಲ್ಲ ಮಹಿಳೆಯರು, 100 ಜನ ಮಹಿಳೆಯರು ಬಂದಿದ್ದಾರೆ, ಅವರೆಲ್ಲರಿಗೂ ಹೊಲಿಗೆ ಯಂತ್ರ ಕೊಡ್ತಾ ಇದ್ವಿ ಗ್ರಾಮ ಪಂಚಾಯತಿ ಮತ್ತು ಕಂಪ್ನಿ ಕಡೆಯಿಂದ. ಹಾಗಾಗಿ ಈ ಹೊಲಿಗೆ ಯಂತ್ರನ ತಗೊಂಡು ಇದನ್ನು ಸದ್ಬಳಕೆ ಮಾಡ್ಕೋಬೇಕು, ಸದುಪಯೋಗ ಪಡಿಸ್ಕೋಬೇಕು ಮತ್ತು ಸ್ವಾವಲಂಬಿ ಬದುಕನ್ನು ಸಾಗಿಸ್ಬೇಕಂತ. ಮರ್ಸೂರು ಗ್ರಾಮ ಪಂಚಾಯತಿ ವತಿಯಿಂದ ಹೊಲಿಗೆ ಯಂತ್ರಗಳನ್ನ ವಿತರಣೆ ಮಾಡೋ ಕಾರ್ಯಕ್ರಮ ಅಂತ ಏನು ಮಾಡ್ಕೊಂಡಿದ್ದಾರೆ, ಇದೆಲ್ಲ ಗ್ರಾಮ ಪಂಚಾಯತಿ 21 ಜನ ಸದಸ್ಯರು ಕಷ್ಟಪಟ್ಟು ಅವರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕಷ್ಟಪಟ್ಟು ಕೆಲಸಗಳು ಮಾಡ್ತಾ ಇದ್ದಾರೆ. ಎಲ್ಲ ಮುಂದೆ ಏನು ಗ್ರಾಮ ಪಂಚಾಯತಿ ಇತ್ತು ಅದಕ್ಕಿಂತ ಸದೃಢವಾಗಿ ಕಟ್ಟಿದ್ದಾರೆ. ಇವತ್ತು ಗ್ರಾಮ ಪಂಚಾಯತಿ ಎಲ್ಲ ಅಭಿವೃದ್ಧಿ ಯಾರು ಬಂದ್ರೂ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಹೊರತು ಅವರು ಒಂದು ಇದಕ್ಕಾಗಿ ಯಾರು ಬಿಡಿಸ್ಕೊತ ಇಲ್ಲ. ಎರಡನೇದಾಗಿ ಏನಿವತ್ತು ಘನ ಸರ್ಕಾರ ಇದೆ ಕರ್ನಾಟಕದಲ್ಲಿ, ಬೊಮ್ಮಾಯಿಯವ್ರ ಸರ್ಕಾರ ಇರ್ಬೋದು, ಅವರು ಈ ಮರ್ಸೂರು ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಕುಡಿಯೋ ನೀರಿಗಾಗಿ ಸುಮಾರು 2 ಕೋಟಿ ರೂಪಾಯಿಗಳನ್ನ ಇವತ್ತು PDO ಅಕೌಂಟ್ ಕಳಿಸ್ಕೊಟ್ಟಿದ್ದಾರೆ. ಟೆಂಡರ್ ಆಗಬೇಕು, ಟೆಂಡರ್ ಆದರೆ 7 ಗ್ರಾಮಗಳಲ್ಲಿ ನೀರಿನ ಒಂದು ಸಮಸ್ಯೆ ಬಗೆಹರಿಯುತ್ತೆ. ಆಮೇಲೆ ಕಸೆ ವಿಲುವಾರಿ ಘಟಕ ಒಂದು ಶೆಟ್ಟಹಳ್ಳಿ ಹತ್ರ ಇದು ಮಾಡ್ತಾ ಇದ್ದಾರೆ, ಅದಕ್ಕೂ ನಮ್ಮ ಗ್ರಾಮ ಪಂಚಾಯತಿಯವರಿಗೆ ಮತ್ತು ಘನ ಸರ್ಕಾರಕ್ಕೆ 2 ಅಭಿನಂದನೆಗಳನ್ನ ತಿಳಿಸ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ಈ ದಿನ ನಮಗೆ ಸಂತೋಷದ ವಿಷಯ ಏನಂದರೆ ನಮಗೆ ನೀರಿನ ಬವಣೆಯನ್ನು ಶಾಶ್ವತವಾಗಿ ನೀಗಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಆಗಿದೆ. ಅದರ ಸಲುವಾಗಿ ಇವತ್ತು ಸುಮಾರು 2 ಕೋಟಿ ರೂಪಾಯಿಗಳನ್ನು ನಮ್ಮ ಪಂಚಾಯತಿ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಈ ಕಾರ್ಯಕ್ಕೆ ವಿಶೇಷವಾಗಿ ನಮ್ಮ ಕೇಂದ್ರ ಸಚಿವರಾದ ನಾರಾಯಣ ಸಮಣ್ಣವ್ರಿಗೆ ಮತ್ತು MLC ಆದ ಗೋಪಿನಾಥನ್ ಅಣ್ಣವ್ರಿಗೆ, ವಸತಿ ಸಚಿವರಾದ ಸೋಮಣ್ಣವ್ರಿಗೆ, ಮುಖ್ಯಮಂತ್ರಿಗಳಾದ ಬೊಮ್ಮಾಯಿಯವರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ. ನಮ್ಮ ಮರ್ಸೂರು ಪಂಚಾಯತ್ ವ್ಯಾಪ್ತಿಯಲ್ಲಿ ಏನು ನೀರಿನ ಸಮಸ್ಯೆ ಇತ್ತು, ಅಭಾವ ಇತ್ತು, ಇವತ್ತಿಗೆ ಇದು ಶಾಶ್ವತವಾಗಿ ಪರಿಹಾರ ಆಗಿದೆ. ಸನ್ಮಾನ್ಯ ನರೇಂದ್ರ ಮೋದಿಯವರ ಆಶಯ ನಲ್ಸೆ ಜಲ್ ಅಂತ ಶುದ್ಧ ಕುಡಿಯುವ ನೀರನ್ನು ಕೊಡಬೇಕು ಅಂತ ಒಂದು ಯೋಜನೆ ಇದೆ. ಹಾಗಾಗಿ ಈಗ ಸಂಪೂರ್ಣ ಕಾವೇರಿ ನೀರು ನಮ್ಮ ಎಲ್ಲ ಗ್ರಾಮಗಳಿಗೂ ಎಲ್ಲ ಮನೆಗಳಿಗೂ ಸರಬರಾಜು ಆಗುತ್ತೆ. ಹಾಗಾಗಿ ಈ ಕೆಲಸ ಮಾಡಿಕೊಟ್ಟಿರೋದಕ್ಕೆ ಎಲ್ಲರಿಗೂ ಅಭಿನಂದನೆ ಕೊಡ್ತಾ ಇದ್ದೀನಿ. ಮರ್ಸೂರು ಗ್ರಾಮ ಪಂಚಾಯತಿ ವತಿಯಿಂದ ವಿಕಲಚೇತನರಿಗೆ ಮಾಸಾಶನದಂತೆ 1 ತಿಂಗಳಿಗೆ 1,000 ರೂಪಾಯಿ ಹಾಗೂ ಈ ಬಿ ಆ್ಯಂಡ್ ಬಿ ಟ್ರಿಪಲ್ ಕಂಟೈನರ್ ಕಂಪನಿಯವರಿಂದ ಒಂದು ಉಚಿತ ಹೊಲಿಗೆ ಯಂತ್ರ ಒಂದು 100 ಹೊಲಿಗೆ ಯಂತ್ರಗಳನ್ನು ಕೊಟ್ಟರು, ಅವೆಲ್ಲವನ್ನು ವಿತರಣೆ ಮಾಡಿದ್ದೀವಿ. ಅವರು ಅದೆಲ್ಲವನ್ನು ಸದ್ಬಳಕೆ ಮಾಡಿಕೊಂಡು ತಮ್ಮ ಜೀವನೋಪಾಯವನ್ನು ಕಲ್ಪಿಸಿಕೊಳ್ಬೇಕು ಅಂತ ಹೇಳಿಬಿಟ್ಟು ಎಲ್ರಿಗೂ ತಿಳಿ ಹೇಳಿದ್ದೀವಿ. ಹಾಗೆಯೇ ನಮ್ಮ ಮುಂದಿನ ದಿನಗಳಲ್ಲಿಯೂ ಸಹ ಇಂಥ ಕಾರ್ಯಕ್ರಮಗಳನ್ನು ಮುಗೊಳ್ತೀವಿ. JSS ವತಿಯಿಂದ
ಅವರು ತುಂಬ ಈ ಬ್ಯೂಟಿ ಪಾರ್ಲರ್ ಇರ್ಬೋದು, ಆಮೇಲೆ ಈ ಹೊಲಿಗೆ ಟ್ರೈನಿಂಗ್ ಇರ್ಬೋದು, ಎಲ್ಲ ಕಲಿಸ್ಕೊಡ್ತಾ ಇದ್ದಾರೆ. ನಾವು ಮುಂದೆಯೂ ಇಂಥ ವಿನೂತನ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಮ್ಮ ಎಲ್ಲ ಸದಸ್ಯರ ಸಹಕಾರದಿಂದ ಇನ್ನು ಮುಂದೆಯೂ ಒಳ್ಳೆಯ ಕಾರ್ಯಕ್ರಮಗಳನ್ನು ರೂಪಿಸಿಕೊಡ್ತೀವಿ ಅಂತ ಹೇಳ್ಬಿಟ್ಟು. ಮರ್ಸೂರು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರುವಂತಹ ಈ ದಿನ ಬಂಡಾಪುರ ಗ್ರಾಮದಲ್ಲಿ ಉಚಿತವಾಗಿ ಹೊಲಿಗೆ ಯಂತ್ರ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮಹಿಳೆಯರಿಗಾಗಿ ಹೊಲಿಗೆ ತರಬೇತಿ ಯಂತ್ರದ ಒಂದು ಕ್ಲಾಸನ್ನು ಸಹ ನಾವು ಪಂಚಾಯಿತಿಯಿಂದ JSS ವತಿಯಿಂದ ಆಯೋಜನೆ ಮಾಡಿದ್ರಿ. ಅದೇ ರೀತಿ ಬ್ಯೂಟಿ ಪಾರ್ಲರ್ ಎಂಬ್ರಾಯ್ಡಿಂಗ್ ಕ್ಲಾಸ್ಗಳನ್ನು ಸಹ ನಾವು ನಡೆಸಿದ್ರಿ. ಅದರಲ್ಲಿ ಮಹಿಳೆಯರಿಗಾಗಿ ಉಚಿತವಾಗಿ ಹೊಲಿಗೆ ಯಂತ್ರವನ್ನು ಸಹ ನಾವು ಇದ್ದಿರೋಣ. BB ಟ್ರಿಪಲ್ ವೇರ್ ಲಿಮಿಟೆಡ್ ಸಂಸ್ಥೆ ವತಿಯಿಂದ 100 ಹೊಲಿಗೆ ಕೇಂದ್ರ ಯಂತ್ರಗಳನ್ನು ಸಹ ನಮ್ಮ ಮರ್ಸೂರು ಗ್ರಾಮ ಪಂಚಾಯಿತಿಗೆ ನೀಡಿರುತ್ತಾರೆ. ಅದಕ್ಕೆ ಮೇನ್ ರೂವಾರಿ ಆದಂತಹ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದಂತಹ ರಾಮಚಂದ್ರಣ್ಣನವರು ಇದಕ್ಕೆ ಕಾರಣ. ಅವರಿಗೆ ನಾನು ಮರ್ಸೂರು ಗ್ರಾಮ ಪಂಚಾಯಿತಿ ನಮ್ಮ ಸಿಬ್ಬಂದಿ ಹಾಗೂ ಸದಸ್ಯರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹೀಗೆ ಹಲವಾರು ಅನೇಕ ಕಾರ್ಯಕ್ರಮಗಳನ್ನು, ಸಮಾಜಮುಖಿ ಕಾರ್ಯಕ್ರಮಗಳು ನಮ್ಮ ಮರ್ಸೂರು ಗ್ರಾಮ ಪಂಚಾಯಿತಿಯಲ್ಲಿ ನಡೀತಾ ಇದೆ. ಅಂಗವಿಕಲರಿಗೂ ಸಹ ಈ ದಿನ 1,000 ಸಹಾಯಧನವನ್ನು ನೀಡುವ ಮುಖಾಂತರ ಒಂದು ಹೊಸ ಕಾರ್ಯಕ್ರಮ, ವಿನೂತನ ಕಾರ್ಯಕ್ರಮವನ್ನು ಈ ದಿನ ಚಾಲನೆಯನ್ನು ನೀಡಿದ್ದೇವೆ. ಹಲವಾರು ಕಾರ್ಯಕ್ರಮಗಳಿಗೆ ನಮ್ಮ ಒಂದು ಪಂಚಾಯಿತಿ ಮುನ್ನಡೆತಾ ಇದೆ ಅಂತಲೇ ಹೇಳ್ಬೋದು. ಅದೇ ರೀತಿ ವಿದ್ಯಾಸಿರಿ ಯೋಜನೆಯಡಿಯಲ್ಲಿ 10,000 ಪ್ರತಿ ವಿದ್ಯಾರ್ಥಿಗಳಿಗೆ ಪಾಸಾದಂತಹ 10ನೇ ತರಗತಿ ಸೆಕೆಂಡ್ PUC ಹಾಗೂ ಡಿಗ್ರಿ ಪಾಸಾದಂತಹ ವಿದ್ಯಾರ್ಥಿಗಳಿಗೆ ಸುಮಾರು 25 ಲಕ್ಷ ರೂಪಾಯಿಗಳನ್ನು ವಿತರಣೆ ಮಾಡಿರ್ತೇವೆ ವಿದ್ಯಾಸಿರಿ ಯೋಜನೆಯಲ್ಲಿ ಸಹಾಯಧನವಾಗಿ. ಅದೇ ರೀತಿ ಅಂತಿಮ ನಮನ ಆಗಿರ್ಬೋದು, ಮಕ್ಕಳ ಮನೆ, ಆಂಬುಲೆನ್ಸನ್ನು ಸಹ ನಾವು ಮರ್ಸೂರು ಗ್ರಾಮ ಪಂಚಾಯಿತಿಯಲ್ಲಿ ಬರುವಂತಹ ಆರೋಗ್ಯ ಕೇಂದ್ರಕ್ಕೆ ನಾವು ಉಚಿತವಾಗಿ ರೋಟಾರ್ ಕಂಪನಿ ವತಿಯಿಂದ ಉಚಿತವಾಗಿ ನೀಡಿರುತ್ತೇವೆ. ಕಾವೇರಿ ನೀರನ್ನು ನಮ್ಮ ಮರ್ಸೂರು ಪಂಚಾಯಿತಿಗೆ ತರುವಲ್ಲಿ ಯಶಸ್ವಿಯಾಗಿದ್ದೇವೆ ಅಂತ ಹೇಳ್ಬೋದು. ಇದಕ್ಕೆ ಕಾರಣಕರ್ತರಾದಂತಹ ಕೇಂದ್ರ ಸಚಿವರಾದಂತಹ ನಾರಾಯಣಸಾಮಣ್ಣನವರು ಹಾಗೂ ಸೋಮಣ್ಣನವರು, ಮತ್ತು ನಮ್ಮ ಮರ್ಸೂರು ಗ್ರಾಮ ಪಂಚಾಯಿತಿಯ BJP ಮುಖಂಡರಾದಂತಹ ಹಲವಾರು ಜನರು, ಹೆಸರು ಹೇಳೋದಕ್ಕೆ ತುಂಬ ಜನ ಹೆಸರಿದ್ದಾರೆ, ಇದಕ್ಕೆಲ್ಲ ಕಾರಣಕರ್ತರಾಗಿದ್ದಾರೆ. ಅವರಿಗೂ ಸಹ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ನಮಗೆ ಮರ್ಸೂರು ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರು ಮತ್ತು ನಮ್ಮ ಎಲ್ಲ ಕಾರ್ಯಕರ್ತರು ಮತ್ತು ಚುನಾಯಿತ ಪ್ರತಿನಿಧಿಗಳಾದಂಥ ಜಿಲ್ಲಾ ಪಂಚಾಯತ್ ಸದಸ್ಯರು, ಸೋದರರಾದಂಥ ರಾಮಕೃಷ್ಣರವರು, ರಾಧಾಕೃಷ್ಣ, ಎಲ್ಲರ ಪರಿಶ್ರಮದಿಂದ ಇವತ್ತು ನಮ್ಮ ರಾಜ್ಯ ಸರ್ಕಾರ ಇಡೀ ರಾಜ್ಯದಲ್ಲಿ ವಿಶೇಷವಾಗಿ 2 ಕೋಟಿ ರೂಗಳನ್ನು ನೀರಾವರಿಗೋಸ್ಕರ, ಅದು ಹೌಸಿಂಗ್ ಬೋರ್ಡ್ ಮುಖಾಂತರ 2 ಕೋಟಿ ರೂಗಳನ್ನು ಮರ್ಸೂರು ಗ್ರಾಮ ಪಂಚಾಯಿತಿಗೆ ಕೊಟ್ಟಿದೆ. ಅದಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಅವರನ್ನು ಮತ್ತು ವಸತಿ ಸಚಿವರಾದಂಥ ವಿ ಸೋಮಣ್ಣ ಅವ್ರನ್ನ, ಇದೆಲ್ಲದಕ್ಕೂ ಮಿಕ್ಕಿಲಾಗಿ ನಮ್ಮ ಕೇಂದ್ರ ಸಚಿವರಾದಂಥ ನಾರಾಯಣಸ್ವಾಮಿ ಅವರ ಹಾಗೂ ನಮ್ಮ MLCಗಳಾದಂಥ ಗೋಪಿನಾಥ್ ರೆಡ್ಡಿ ಅವರ ಎಲ್ಲರ ಪರಿಶ್ರಮದಿಂದ ಇವತ್ತು ನಮ್ಮ ಮರ್ಸೂರು ಗ್ರಾಮ ಪಂಚಾಯಿತಿಗೆ ಕಾವೇರಿ ವಾಟರ್ಗೋಸ್ಕರ 2 ಕೋಟಿ ರೂಪಾಯಿ ಮಂಜೂರಾಗಿದೆ. ಇದರಿಂದ ಅಷ್ಟ ಗ್ರಾಮಗಳ ಗ್ರಾಮ ದೇವತೆಯ ಪರವಾಗಿ ಹಾಗೂ ಎಲ್ಲ ಗ್ರಾಮಸ್ಥರ ಪರವಾಗಿ ಈ ಎಲ್ಲ ನಾಯಕರಿಗೆ, ಏನು ಕೇಂದ್ರ ಸಚಿವರಿಗೆ, ಮುಖ್ಯಮಂತ್ರಿಗಳಿಗೆ, ವಸತಿ ಸಚಿವರಿಗೆ, MLCಗಳಾದ ಗೋಪಿನಾಥ್ ರೆಡ್ಡಿ ಅವರಿಗೆ, ಎಲ್ಲರಿಗೂ ಸಹ ನಾವು ಅಭಿನಂದನೆಗಳನ್ನು ಗ್ರಾಮ ಪಂಚಾಯಿತಿ ವತಿಯಿಂದ ಸಲ್ಲಿಸ್ತಾ ಇದ್ದೀವಿ.